ಅವ್ರ ಹತ್ರ ಅಪ್ಪಿ, ನನಗೆ ಟೈಮ್ ಇಲ್ಲ ಹೆಸರುಗಳು ಅವೆಲ್ಲ ಇಡೋದಕ್ಕೆ. ಇಲ್ಲ, ಅವೆಲ್ಲ ಏನು ಕೇಳಲ್ಲ ಅವ್ರ ಹತ್ರ. ನಾನು ಏನು ಹೆಸರುಗಳೇನು ಕೇಳಲ್ಲ. ನಾನು ನಿಮ್ಮ ಹತ್ರ ನಿಮ್ಮ ಬಗ್ಗೆ ನನ್ನ ಬಗ್ಗೆ ನಾನು ಯಾವುದು ಪ್ರಶ್ನೆ ಕೇಳಕ್ಕೆ ಕಾಲ್ ಮಾಡಿಲ್ಲ ಅವ್ರ ಹತ್ರ. ನಿಮ್ಗೆ ನನ್ ನೀವು ನಮ್ ಯಾವ್ದೋ ಆಡಿಯೋದಲ್ಲಿ ಹೇಳಿದೀರಾ ನನ್ ತುಂಬಾ ಕಡಿಮೆ ಓದಿರೋದು ಅಂದಿದ್ದೀರಾ. ನೀವೇನ್ ತಪಸ್ ಮಾಡಿ ಆ ಜ್ಞಾನ ಪಡೆದ್ರ ಏನು? ಆ ಲೆಕ್ಚರರ್ಗೆ ನೀವು ಕೇಳೋ ಕ್ವಶನ್ಗಳು ನನ್ಗೆ ಯಾಕೋ ನನ್ ನಿಜವಾಗ್ಲು ಒಂಥರ ನೋಡಿ ರೋಮ ಎಲ್ಲ ಎದ್ದು ನಿಲ್ತಾ ಇದೆ ಅವ್ರ ಹತ್ರ ನನ್ಗೆ. ಯಾಕೋ ಅದ್ ಏನ್ ಕ್ವಶನ್ ಕೇಳ್ತಾ ಇದ್ದೀರಾ? ನೀವು ಓದಿರೋದು ಕಡಿಮೆ ಅಂತೀರಾ. ಆ ಜ್ಞಾನ ಬಂದಿದೆ ಓದೇ ಇಲ್ಲ ಆಕ್ಚುಲಿ, ಬಟ್ ಈ ಮನೇಲಿ ಏನಾದ್ರೂ ಕೆಲಸ ಇಲ್ಲ ಇವನ್ಗೆ. ಅವ್ರ ಹತ್ರ ಕೆಲಸ ಇಲ್ಲದೆ ಇದ್ದಾಗ ಏನ್ ಕಣ್ಣಿಗೆ ಬಿದ್ರೆ ಅವನು ಓದ್ತಾನೆ, ಪಾನಿಪುರಿ ತಿನ್ನೋ ಪೇಪರ್ ಒಳಗಿರೋದು ಓದ್ತಾನೆ, ಹಂಗೆ ಓದಿದಾನೆ ಅಷ್ಟೇ. ಇಲ್ಲ. ನೀವು ಯಾರಾದ್ರೂ ಕೇಳಕ್ ರೈಲಲ್ಲಿ ಯಾರಾದ್ರೂ ಮುರಿ ಕಡಲೆಪುರಿ ಕಟ್ಕೊಟ್ರೆ ಆ ಪೇಪರ್ ಅಲ್ಲಿ ಇರೋದು ಓದ್ತಾನೆ, ಹಂಗೆ ಕಣ್ಣಿಗೆ ಬಿದ್ದಿದ್ದು ಓದಿದಾನೆ ಅಷ್ಟೇ. ನೀವು ಕೇಳೋ ಕ್ವಶನ್ ಗಳಿದೆಯಲ್ಲ ಅವ್ರ ಹತ್ರ, ಅವ್ರು ನನ್ ನಿಜವಾಗ್ಲು ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನಗೆ. ಏನು ಅಷ್ಟು ಆ ಜ್ಞಾನ ಬರುತ್ತೆ ನಿಮ್ಗೆ, ಅಷ್ಟು ಇದ್ ಮಾಡ್ತೀರಾ, ಅದ್ ಹೆಂಗ್ ತಿಳ್ಕೊಳ್ತೀರಾ, ಅದ್ ಹೆಂಗ್ ಸಾಧ್ಯ ಅಂತ ಗೊತ್ತಾಗ್ತಾ ಇಲ್ಲ. ಆ ಬುಕ್ಸ್ ಗಳು ಬರೀತೀರಾ, ನೀವು ಓದಿಲ್ಲ ಅಂತೀರಾ, ಬುಕ್ಸ್ ಗಳು ಬರೀದಿರಾ, ಆ ಬುಕ್ಸ್ ಗಳು ಸಹ ಮೂರ್ಖನ ಮಾತುಗಳು ಓದಿದ್ರೆ ಯಪ್ಪ ಎಂತ ವಿಚಾರ ಅಡಗಿದೆ ಅದ್ರಲ್ಲಿ. ಆ ಮೂರ್ಖರು ಬರೆಯೋ ಬುಕ್ಸ್ ಅಹೋರಾತ್ರ ಅದು ಬರವಣಿಗೆಗಾರ ಅಲ್ವೋ? ಅದೊಂದ್ಸಲ ಬರ್ದ ಅಷ್ಟೇ ಲೈಫ್ ಅಲ್ಲಿ, ನನ್ನ ಜೀವನದ ಅನುಭವ ಬರ್ದ ಅದು ಎಂತವ್ರಿಗೂ ಇಷ್ಟ ಆಗುತ್ತೆ. ಏಯ್, ಯಾರ ಇವನು ಲಕ್ಷ್ಮೀಶ ಕವಿ ಗೊತ್ತಾ ನಿನಗೆ? ಇಲ್ಲ. ಲಕ್ಷ್ಮೀಶ ಕವಿ ಕತೆ ಕೇಳಿದ್ರೆ ಅಹೋರಾತ್ರ ನೀನು ಡಸ್ಟ್ ಬಿನ್ ತರ ಅಹೋರಾತ್ರ. ಲಕ್ಷ್ಮೀಶ ಕವಿ ಅಂತ ಇದ್ರು, ದೇವನೂರಲ್ಲಿ ಇದ್ರು. ದೇವನೂರಲ್ಲಿ ಲಕ್ಷ್ಮೀಶ ದೇವರಿದ್ದಾರೆ, ಅಲ್ಲಿ ಒಬ್ಬ ಲಕ್ಷ್ಮೀಶ ಅಂತ ಒಬ್ಬ ಇದ್ದ. ಆ ಊರು ದೇವಸ್ಥಾನದವರು ಹರಿಕತೆ ಅರೇಂಜ್ ಮಾಡಿದ್ರು 100 ವರ್ಷ ಹಿಂದೆ. ಹರಿಕತೆ ನಡೀತಾ ಇತ್ತು, ಹರಿಕತೆ ಮುಗೀತು. ಮುಗಿದ ಮೇಲೆ ಮಾರನೇ ದಿವಸ ಹರಿಕತೆ ದಾಸ ಅಲ್ಲಿ ಊರಿನ ದೇವಸ್ಥಾನದ ಧರ್ಮಕರ್ತನ ಮನೇಲಿ ಮಲಗಿದ್ದ, ಅಥವಾ ದೇವಸ್ಥಾನದ ವರಂಡದಲ್ಲೇ ಮಲಗಿದ್ದ. ಆ ಊರಿನ ಪಕ್ಕದಲ್ಲಿರೋ ಒಂದು ತಣ್ಣೀರ್ ಬಾವಿಲಿ ಸ್ನಾನ ಮಾಡಕ್ ಹೋದ. ಸ್ನಾನ ಮಾಡಿ ಎದ್ದು ಬಂದು ಮೈ ಒರೆಸ್ಕೊಳ್ಳೋಣ ಅಂತ ಹೋದ್ರೆ ಮರದ ಮೇಲಿಂದ ಯಾರೋ ಒಂದು ಪದ ಹೇಳಿದ್ರು. ಆ ಪದ ಅವನು ಎಡವಿದ ಪದ ಅದು. ಹರಿಕತೆ ಹಿಂದಿನ ದಿನ ಹೇಳ್ಬೇಕಾದ್ರೆ ಎಡವಿದ ಪದ ಅದು. ಪದ ಹೇಳೋ ಶಕ್ತಿ ಯಾರಿಗಿದೆ ಈ ಊರಲ್ಲಿ? ಸಾಧ್ಯನೇ ಇಲ್ಲ ಅಂತ ಹರಿಕತೆ ದಾಸ ಗಡಗಡ ನಡುಗೋಗ್ಬಿಟ್ಟ. ಇಂತಹ ತಪ್ಪುನ ಕಂಡಿಡ್ದಿದ ಅಂದ್ರೆ ಯಾರದು? ದೇವ್ರೇ ಆಕಾಶದಿಂದ ಹೇಳಿರ್ಬೋದ ಅಂತ. ಅಷ್ಟೊತ್ತಿಗೆ ಮರದಿಂದ ದರ 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 ಇಳಿದು ಒಬ್ಬ ಓಡ್ದ. ಅವನು ಒಳ್ಳೆ ಏನೋ ಪೇಟ ಸುತ್ಕೊಂಡಿದಾನೆ, ಸಣ್ಣಕ್ಕಿದಾನೆ, ಒಳ್ಳೆ ಹಳ್ಳಿ ರೈತನ ತರಾನೇ ಬಟ್ಟೆ, ಮೈ ಮೇಲೆ ತುಂಡು ಬಟ್ಟೆ, ಹೆಗಲ್ಗೊಂದು ಬಟ್ಟೆ, ಅವರು ಸೊಂಟಕ್ಕೊಂದು ಬಟ್ಟೆ ಅಷ್ಟೆ. ಓಡ್ತಾ ಇದಾನೆ, ನೋಡಿದ್ರೆ ಪೆದ್ದ. ಅವನು ಓಡಿ ಓಡಿ ಓಡಿದ್ರೆ ಇವನು ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ. ಏನಾದ್ರು ಮಾಡಿ ಇವನು ಹಿಡಿಬೇಕು, ಇವನೇ ಅಂದಿರೋದು. ಅವನು ಅಟ್ಟಿಸ್ಕೊಂಡು ಹೋದ್ರೆ ದೇವಸ್ಥಾನದಿಂದ ಸ್ವಲ್ಪ ದೂರ, ನೀನ್ ಈಗ್ಲೂ ಹೋದ್ರೆ ದೇವನೂರ್ಗೆ ಲಕ್ಷ್ಮೀಶ ಕವಿ ಮನೆ ಇದೆ. ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಅದು ರಾಜಮಾರ್ಗ ಇದೆ, ಅಲ್ಲಿ ರೈಟ್ ಸೈಡ್ ಗೆ ಒಂದು ಗುಡಿಸಲು, ಆ ಗುಡಿಸಲೊಳಗೆ ಹೋಗ್ಬಿಡ್ತಾನೆ ಅವನು. ಅವನು ಹೋದ ನಂತರ ಇವನು ಹರಿಕತೆ ದಾಸೆ ಆ ಗುಡಿಸಲೊಳಗೆ ನುಗ್ಗಿಬಿಡ್ತಾನೆ. ಅವನು ಗುಡಿಸಲು ಹಿಂಭಾಗದಲ್ಲಿ ತೂರ್ಕೊಂಡು ಆಚೆ ಹೊರಟೋಗ್ತಾನೆ. ಇವನು ಆ ಮನೇಲಿ ಒಂದು ಎಣಿಸಿದ್ರೆ, ಯಾರಮ್ಮ ಅದು ನಿಮ್ ಮನೆಗೆ ಬಂದಿದ್ದ? ಅಯ್ಯಾ, ನಮ್ಮ ಯಜಮಾನ ಸ್ವಾಮಿ, ಅದೊಂದು ವೇಸ್ಟ್ ಪ್ರಾಡಕ್ಟ್ ಅನ್ನತ್ತೆ ಹುಡುಗಿ. ಅವನು ಯಾಕೆ ಹೇಳ್ತೀರಿ? ಅದು ಏನು ಒಂದು ಕೆಲಸ ಮಾಡಲ್ಲ, ಯಾವಾಗ್ಲೂ ಬರ್ಕೊಂಡಿರುತ್ತೆ ಅಷ್ಟೇ. ಅದೇನೋ ನನಗೆ ಬರ ಬರುತ್ತೆ ಅಂತ ಬರ್ಕೊಂಡಿರುತ್ತೆ ಅಂತ ಹೇಳುತ್ತೆ ಹೆಣ್ಣು. ಇಲ್ಲಮ್ಮ, ಏನ್ ಅನ್ಕೊಂಡಿದ್ಯಾ, ಅವನು ಮಹಾಪುರುಷನಮ್ಮ ಅಂತ ಹೇಳಿದ್ರೆ, ಇಲ್ಲ ಸ್ವಾಮಿ, ಸುಮ್ನೆರಿ ಸ್ವಾಮಿ, ನೀವು ಜೀವನ ಹೆಂಗೋ ನಡೀತಾ ಇದೆ ಅಂತ ಅನ್ನತ್ತೆ ಅಮ್ಮ. ಇಷ್ಟೊತ್ತಿಗೆ ಇವನ್ ಬೇರೆ ಇಲ್ಲ, ಎಲ್ಲಾಗ್ತಾನೆ ಅವ್ನು ಬರ್ದಿರೋದು ಅಂದ್ರೆ ನೋಡಿ ಅಲ್ಲಿ ಅಟ್ಟದ ಮೇಲೆ ಎಲ್ಲ ಬಿಸಾಕಿದಾನೆ, ನಾವು ನೋಡ್ತಾ ಇದೀವಿ, ಇನ್ ಸ್ವಲ್ಪ ದಿವಸಕ್ಕೆಲ್ಲ ತೆಗೆದು ಬಿಸಾಕ್ ಬಿಡ್ತೀವಿ ಅಂತ ಹೇಳ್ತಾಳೆ ಅಮ್ಮ. ಇವನು ಏಣಿ ತರಿಸ್ಕೊಂಡು ಹತ್ತಿ ನೋಡಿದ್ರೆ ವೇದ ವ್ಯಾಸರಿಗೆ ಸಮಾನ, ವಾಲ್ಮೀಕಿ ರಾಮಾಯಣಕ್ಕೆ ಸಮಾನವಾದ ಒಂದು ಗ್ರಂಥ ಸಿಗತ್ತೆ. ಆದ್ರೆ ಹೆಸರೇ ಜೈಮಿನಿ ಭಾರತ. ಇವತ್ತಿಗೂ ಆ ಭಾರತದ ಶ್ಲೋಕಗಳು ಯಾವ ಭಾರತದಲ್ಲೂ ಇಲ್ಲ. ಜೈಮಿನಿ ಭಾರತ ಮಹಾಭಾರತದಲ್ಲಿ ಕೂಡ ಕೊನೆಯಲ್ಲಿ ಬರುವಂತಹ ಒಂದು ಅಧ್ಯಾಯ ಅದು.
ಅದನ್ನ ಬರ್ದಿದ್ದಾನೆ ಬರ್ದಿದ್ದಾನೆ ಹಿಂದ್ಗಡೆಯಿಂದ ಓದಿದ್ರೆ ಒಂದರ್ಥ, ಮುಂದ್ಗಡೆಯಿಂದ ಓದಿದ್ರೆ ಒಂದರ್ಥ, ಮೊದಲನೇ ಸಾಲು ಮೂರನೇ ಸಾಲು ಓದಿದ್ರೆ ಒಂದರ್ಥ, ಮೊದಲನೇ ಎರಡನೇ ಸಾಲು ನಾಲ್ಕನೇ ಸಾಲು ಓದಿದ್ರೆ ಒಂದರ್ಥ. ಆ ಹರಿಕಥೆ ದಾಸ ಬೆವರು ಬಂದ್ಬಿಟ್ಟು ಜ್ವರ ಬಂದ್ಬಿಡುತ್ತೆ ಅವನಿಗೆ. ಈ ರೀತಿ ಜ್ಞಾನ, ಇಷ್ಟು ಜ್ಞಾನ ಇದು ಮಹಾಪಂಡಿತರಿಗೆ ಇರೋದಿಲ್ಲ ಅಂತ ಹೇಳಿ ಅವನು ಹರಿಕಥೆಗೆ ದಾಸ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ಇನ್ನು ಮೇಲೆ ನಾನು ಬದುಕಿದ್ರೆ ಬರೀ ಇದೇ ಗ್ರಂಥನ ಹೇಳ್ಕೊಂಡು ಬದುಕ್ತೀನಿ ಅಂತ ಅವನು ಊರು ಊರಿಗೆ ಹೋಗಿ ಕರ್ನಾಟಕದಲ್ಲಿ ಜೈಮಿನಿ ಭಾರತನ ಹರಡ್ತಾನೆ. ಅದು ಎಷ್ಟು ಹುಚ್ಚಾಗ್ಬಿಡುತ್ತೆ ಜನಕ್ಕೆ ಅಂದ್ರೆ, ಸ್ಕೂಲೇ ಬೇಕಾಗಿರ್ಲಿಲ್ಲ ಆ ಕಾಲದಲ್ಲಿ, ಸ್ಕೂಲ್ಗಳು ಇರ್ಲಿಲ್ಲ. ಹಳ್ಳಿ ಹಳ್ಳಿಲಿ ಜನ ಜೈಮಿನಿ ಭಾರತ ಬರುತ್ತ ಅಂತಪ್ಪ ಆ ಹುಡುಗಿಗೆ ಅಂದ್ರೆ ಆ ಹುಡುಗಿಗೆ ಮದ್ವೆ. ಜೈಮಿನಿ ಭಾರತ ಬರತ್ತಂತಪ್ಪ ಆ ಮನುಷ್ಯನಿಗೆ ಅಂದ್ರೆ ಅವನಿಗೆ ಗೌರವ ಸನ್ಮಾನಗಳು. ಅಂತ ಜೈಮಿನಿ ಭಾರತನ ಮರ್ತೋಗಿದೀವೋ ನಾವು? ಅಂತ ಮಹಾನುಭಾವರ ಮುಂದೆ ಇವನ ಅಹೋರಾತ್ರ ಪೀಚು. ಎಂತ ಎಂತ ಜ್ಞಾನಿಗಳು ಹುಟ್ಟಿದಾರೋ ನಮ್ ಕರ್ನಾಟಕದಲ್ಲಿ. ಆದ್ರೂ ಅಹೋರಾತ್ರ ಅವ್ರೆ, ನಾನು ಕೇಳ್ದೆ ಯಪ್ಪ ನನ್ಗೆ ನಿಜವಾಗ್ಲು, ನಾನು ಹೆಂಗ್ ಹೇಳಿ, ನಾನು ಇಲ್ಲಿಂದಾನೆ ನಿಮ್ಗೆ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕತೆ ಹೇಳಿದ್ರೆ ರಾತ್ರಿ ಎಲ್ಲ ರಾಮಾಯಣ ಹೇಳಿದ್ರೆ ನೀನ್? ಇಲ್ಲ 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 ಇಲ್ಲ, ಗೊತ್ತಾಯ್ತು ನೀವ್ ಹೇಳಿದ ಅರ್ಥ ಆಯ್ತು. ಆದ್ರೆ ಇಲ್ಲಿಂದ ನೀವ್ ಆ ಬುಕ್ಸ್ ಗಳು, ನೀವ್ ಬರ್ದಿರೋ ಬುಕ್ಸ್ ಗಳು ಜೀವನಕ್ಕೆ ಎಷ್ಟು ಅಪ್ಪ, ನಿಜವಾಗ್ಲೂ ನಿಜವಾಗ್ಲೂ ಏನೋ ಅದೃಷ್ಟ ಮಾಡಿದೀನಿ ನಿಮ್ ಮಾತುಗಳೆಲ್ಲ ಕೇಳಕ್ಕೆ. ಏನಿದೆ ಅದ್ರಲ್ಲಿ? ಇದ್ದಾಗ ಆಗ್ತಾ ಇದ್ದಾನೆ ಅವಮಾನ ಮಾನ ಅನ್ಕೊಳ್ದೆ ಇವನ್ನ ಜನ ಕ್ರ್ಯಾಕು ಇವನು ಲೂಸು ಅಂತೆಲ್ಲ ಅನ್ಕೋತಾ ಇದ್ರು, ಆಗ್ತಾ ಇದೀನಲ್ಲೋ. ಇಲ್ಲ ಇಲ್ಲ ಇಲ್ಲ, ಅವ್ರ ಹತ್ರ ಜನ ಹೇಳ್ತಾ ಇದಾರೆ, ಅದು ಕೆಲವೇ ಜನ ಬುದ್ಧಿ ಇಲ್ದೆ ಇರೋ ಜನಗಳು ಹೇಳ್ತಾ ಇದಾರೆ. ಎಲ್ಲರೂ ಗೊತ್ತಾ, ಅವ್ರು ಅವ್ರ ಒಳ ಮನಸ್ಸಿಂದ ಅವ್ರು ನೋಡಿದ್ರೆ ನಿಮ್ಮನ್ನ ಯಾರು ತಪ್ಪು ಹೇಳ್ತಾ ಇದ್ದೀರಾ ನೀವು ಅಂತ ಯಾರು ಹೇಳಕ್ಕೂ ಸಾಧ್ಯ ಇಲ್ಲ ಅವ್ರ ಹತ್ರ. ಇವತ್ತಿಗೆ ನಾನು ಯಾರು ಹೇಳಕ್ಕೂ ಸಾಧ್ಯ ಇಲ್ಲ, ಮರಗಳು ಮಾತಾಡ್ತವೆ, ಮರಗಳು ಬೇರ್ ಮುಖಾಂತರ ಮಾತಾಡ್ತವೆ. ಅಪ್ಪ ಇವತ್ತು ನಾನು ಕೇಳ್ಬಿಟ್ಟು ನಿಜವಾಗ್ಲೂ ಅಪ್ಪ ನಿಜವಾಗ ತುಂಬಾ ಖುಷಿ ಆಗೋಯ್ತು ನನ್ಗೆ ಇವತ್ತು. ಮರಗಳು ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಟ್ ಮಾಡುತ್ತೆ ಗೊತ್ತಾ ನಿಂಗೆ? ಇಲ್ಲ ದೇವರನ್ನ ಅದನ್ನ ಅಕ್ಷಶಾಸ್ತ್ರದಲ್ಲಿ ಹೇಳ್ಕೊಂಡಿದ್ದಾರೆ ಜನ್ಮದಿನ ಆಚರಣೆ ಮಾಡೋದು. ಆದ್ರೆ ಅದನ್ನ ರೀಸೆಂಟ್ ಆಗಿ ಲಂಡನ್ ನಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟ್ ವೆಬ್ ವೈಡ್ ವರ್ಲ್ಡ್ ಅನ್ನೋದು ಇನ್ವೆಂಟ್ ಮಾಡಿದೆ. ಮರಗಳು ನಮ್ ತರ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡುತ್ತೆ, ವಸಂತೋತ್ಸವ ಸೆಲೆಬ್ರೇಟ್ ಮಾಡುತ್ತೆ, ಭೂಮಿ ಒಳಗಡೆಯಿಂದಾನೆ ಮೆಸೇಜಸ್ ಪಾಸ್ ಮಾಡುತ್ತೆ. ವೆಬ್ ನೆಟ್ವರ್ಕ್ ನಮ್ದು ಇಂಟರ್ನೆಟ್ ಗಿಂತ ಅವ್ರದ್ದು ಚೆನ್ನಾಗಿದೆ ನೆಟ್ವರ್ಕ್. ಇವಾಗ ನೀನ್ ನಿಮ್ಮೂರಲ್ಲೊಂದು ಮಾವಿನ ಹಣ್ಣು ತಿಂತೀಯ ಅಂತ ಇಟ್ಕೋ. ಹೌದು, ನಿಮ್ಮೂರ್ ಮಾವಿನ ಹಣ್ಣಿನ ತಗೊಂಡು ನಿನ್ ಫ್ರೆಂಡ್ ಅಮೆರಿಕಾದಲ್ಲಿದ್ರೆ ಪಾರ್ಸಲ್ ಮಾಡ್ತೀಯ ಅಂತ ಇಟ್ಕೋ. ಅವನ್ ಅಲ್ಲಿ ತಿಂದ್ಬಿಟ್ಟು ಆ ಬೀಜ ಎಸಿತಾನೆ ಅಂತ ಇಟ್ಕೋ, ಅದೊಂದು ಅಲ್ಲಿ ಮಾವಿನ ಮರ ಆಗ್ಬಿಡುತ್ತೆ ಅಂತ ಇಟ್ಕೋ. ತಾಯಿ ಎಲ್ಲೋ ಮಗಳೆಲ್ಲ ನಾವು ನಾವಾದ್ರೆ ಮಗ ಅಮೆರಿಕಾಗ ಹೋದ್ರೆ ಫೋನ್ ಬೇಕು ಮಾತಾಡೋದಕ್ಕೆ. ಅವರು ವೆಬ್ ವೈಡ್ ವರ್ಲ್ಡ್ ರೂಟ್ ನೆಟ್ವರ್ಕ್ ಅಲ್ಲಿ ಮಾತಾಡ್ಕೊಳತ್ತೆ ತಾಯಿ ಮಗು. ಅಷ್ಟಿಂದೇ ಆಗತ್ತೇನೋ ಇದು, ರೂಟ್ ನೆಟ್ವರ್ಕ್ ಇದೆಯೋ. ಒಬ್ಬ ಲೆಕ್ಚರರ್ ಗೆ ನೀವು ಆ ಕೇಳಿದ ಕ್ವಶನ್ ಗಳು ತುಂಬಾ ಧನ್ಯವಾದ. ಏನಿದೆ, ಅವನು ಮಹಾಪುರುಷ, ಅವನು ಎಷ್ಟು ತಿಳ್ಕೊಂಡಿದ್ದಾನೆ ಅವನು. ಹೌದೌದು, ಕೆದಕಿ ಕೆದಕಿ ನಿಮ್ಗೆಲ್ಲ ವಿಚಾರ ತಿಳಿಸ್ಬೇಕು ಅಂತ ಮಾಡಿದ್ದು ನೋಡು. ನಮ್ ದೇಶ ಎಷ್ಟು ದುಃಖವಾದ್ದು ಅಂದ್ರೆ, ಅವನು MSc ಮಾಡ್ಕೊಂಡು ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಆಗೋಕ್ ಹೊರಟಿದ್ದಾನೆ. ಎಷ್ಟು ಅನ್ಯಾಯ ಅವಮಾನ ನಮ್ಗೆ ಪಾಪ. ಪೊಲೀಸ್ ಆಗೋದಕ್ಕೆ, ಪೊಲೀಸ್ ಒಳ್ಳೆ ಕೆಲ್ಸ, ಪೊಲೀಸ್ದೇ ಓದ್ಬೇಕು. ಪೊಲೀಸ್ ಆಗೋದಕ್ಕೆ ಪೊಲೀಸ್ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಇವೆಲ್ಲ ಓದ್ಕೋಬೇಕು. ಪಾಪ ಅವನು ಓದಿರೋದು ಸೈನ್ಸ್, ಸೈನ್ಸ್ ಓದಿ ವಿಧಿ ಇಲ್ದೆ ಪೊಲೀಸ್ ಆಗೋಕ್ ಹೊರಟಿದಾನೆ. ಎಷ್ಟು ದುಃಖ ಆಗತ್ತೆ ನಮ್ ದೇಶದಲ್ಲಿ. ಹೋಮಿ ಜಹಾಂಗೀರ್ ಬಾಬಾ ಬೆಂಗಳೂರಲ್ಲಿ ಅಲ್ದಾಡ್ಕೊಂಡಿರ್ತಾರೆ, ಕೆಲಸ ಇಲ್ದೆ, ಊಟಕ್ಕಿರೋದಿಲ್ಲ, ಫ್ರೆಂಡ್ಸ್ ಕೊಡ್ತಾರೆ. ಅವರು ಟೆಲಿಫೋನ್ ಅಲ್ಲಿ ಅಮೆರಿಕಾಗೆ ಆವಾಗ ಇಂಟರ್ವ್ಯೂ ಮಾಡ್ತಾರೆ, ಇಲ್ಲಿ ಕೆಲಸ ಇಲ್ದೆ. ಟೆಲಿಫೋನ್ ಅಲ್ಲಿ ಅವಾಗ ತುಂಬಾ ಖರ್ಚಾಗೋದು ಅಮೆರಿಕಾಗ ಮಾತಾಡ್ಬೇಕು ಅಂದ್ರೆ. ಎರಡೇ ಎರಡು ಮಾತು ಅವ್ರು ಕೇಳಿದ್ದು ಅಲ್ಲಿ, ಎರಡು ಪ್ರಶ್ನೆ, ಎಸ್ ಆರ್ ನೋ ಹೇಳು ಅಂತ ಹೇಳಿದ್ದು. ಈ ಮನುಷ್ಯ ಹೇಳಿದ್ದಕ್ಕೆ ಅವರು ಇಮ್ಮಿಡಿಯೇಟ್ಲಿ ಅಮೆರಿಕ ಕರ್ಸ್ಕೋತಾರೆ, ನೋಬಲ್ ವಿನ್ನರ್. ಹಿಂಗೆ ನಮ್ ದೇಶದಲ್ಲಿ ಸರಿಯಾದ ಜ್ಞಾನ ಇರೋರಿಗೆ ಅವನು ಹೆದರಿದ್ದ, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಉತ್ತರ ಹೇಳ್ತಾನ ಪಾಪ. ಒಂದ್ ಮರ್ತ್ ಬಿಟ್ಟಿದ್ದ ಎಲ್ಲ ನಾನು ಕೇಳ್ತಾ ಇದ್ರೆ ಎಲ್ಲ ಗುರುಗಳ ಲಾಸ್ಟ್ ಅಲ್ಲಿ ಗೌರ ಹತ್ರ ಅವ್ರು ಹೇಳಿದ್ರು, ಆಮೇಲೆ ಆ ಹೂವಿನ ಹೆಸರು ಹೇಳಿದ್ರು, ನನಗೆ ತುಂಬಾ ಖುಷಿ ಆಯ್ತು ಅವಾಗ ಅವ್ರು ಹೇಳಿದಾಗ. ಆಮೇಲೆ ನೀವು ಹೇಳಿದ್ರಿ ಗಾಬರಿ ಆಗ್ಬಿಟ್ಟಿದೆ ನೀನು ಅಂತ, ಅವ್ರದ್ದು ಅವಾಗ್ಲೂ ಹೌದು ಅಂತ ಒಪ್ಕೊಂಡ್ರು. ನನಗೆ ನಿಜವಾಗ್ಲೂ ನಗು ಬಂತು ಆ ಟೈಮಲ್ಲಿ, ತುಂಬಾ ನಗ್ಬಿಟ್ಟೆ.
ತುಂಬಾ ಖುಷಿ ಆಯ್ತು ಅವ್ರ ಹತ್ರ ಕೇಳಿ. ಯಪ್ಪ ನೀವು 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 ಸಾಮಾನ್ಯದವರಲ್ಲ ನೀವು, ಬಟ್ ನಿಮ್ ನೀವು ಓದಿರೋದೇನು ಅಂತ ನನಗೆ ಗೊತ್ತಿಲ್ಲ, ನೀವು ಯಾವ ಎಲ್ಲಿ ತಪಸ್ ಮಾಡಿದೀರಾ ಅಂತ ಗೊತ್ತಿಲ್ಲ, ತುಂಬಾ ತಿಳ್ಕೊಂಡಿದ್ದೀರಾ ಅವ್ರ ಹತ್ರ ತುಂಬಾ. ಏನಿದ್ಯಾ ಓದೋದು? ಅದು ಓದಿ ತಪ್ಪು ಮಾಡ್ಬಿಟ್ಟೆ ಇವನ. ನಾನು ಒಂದು ಇಲ್ಲ ಎರಡನೇ ಮೂರನೇ ಕ್ಲಾಸ್ ಓದ್ಬಿಟ್ಟು ಅವೆಲ್ಲ ಓದಿ ಇಲ್ಲ ವೇಸ್ಟ್ ಅವ್ರ ಹತ್ರ, ನಾನು ಅವೆಲ್ಲ. ತಟ್ ಅಂತ ಪ್ರೋಗ್ರಾಮ್ ಮಾಡಿದ್ದೆಲ್ಲ ನೋಡಿದೀನಿ, ನಿಮ್ಗೆ ಆ ಜ್ಞಾನಗಳೆಲ್ಲ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ನೀವ್ ಏನ್ ಹೇಳಿದ್ರು ನೀವು ಸುಮ್ನೆ ಸುಮ್ನೆ ನಿಮ್ ಬಗ್ಗೆ ನೀವು ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ ಅವ್ರ ಹತ್ರ, ನನಗ್ ಗೊತ್ತು ನೀವು ನಿಜವಾಗ್ಲೂ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಗೊತ್ತು. ತುಂಬಾ ಉಗಳ್ತಾ ಇದೆಯಾ ಕತ್ತೆ? ಹೇಳ್ತೀನಿ. ಇಲ್ ಇಲ್ಲ ಇಲ್ಲ ಅವ್ರ ಹತ್ರ, ಇಲ್ಲ ಅವ್ರ ಹತ್ರ. ಹಾ ಶಿವಮೊಗ್ಗದಲ್ಲಿ ಏನ್ ಕೆಲಸ ಮಾಡ್ತೀಯ? ಇಲ್ಲ ಅವ್ರ ಹತ್ರ, ನಾನು ಇಲ್ಲೇ ನಾನ್ ಲಾಸ್ಟ್ ಟೈಮ್ ನಿಮ್ಗೆ ಫೋನ್ ಮಾಡಿ ಹೇಳಿಲ್ವಾ ಅವ್ರ ಹತ್ರ ಬಿ ಎಂ ಟಿ ಸಿ ಡ್ರೈವರ್ ಅಂತ? ಹೌದಿನಾ? ಬಿ ಎಂ ಟಿ ಸಿ ವಿಜಯ ಸಾರಥಿ ತಂದೆ ಅವರು. ವಿಜಯ ಸಾರಥಿ ತಂದೆ ನಾ ನೀನು? ಹೌದು ಅವ್ರ ಹತ್ರ ವಿಜಯ ಸಾರಥಿ ತಂದೆ. ಈಗ ಅವ್ರ ಹತ್ರ ಕೋಪ ಮಾಡ್ಕೋಬೇಡಿ ದಯವಿಟ್ಟು, ಮನೆಯಲ್ಲಿ ಕೂದಲು ತಗ್ಸಕ್ಕೆ ನಮ್ತ ಇವ್ದು 5 ಮರಿ ಹೊಡಿಬೇಕು, ಆಮೇಲೆ 1-2 ಲಕ್ಷ ಖರ್ಚಾಗತ್ತೆ, ದುಡ್ಡಿಲ್ದಲೆ ಪರಿಸ್ಥಿತಿಯಲ್ಲಿ ಬೇಡ ಅಂದ್ರೆ ನಮ್ ತಂದೆಯವರೆಲ್ಲ ಇಲ್ಲ ದೇವ್ರು ಮುನಿಸ್ಕೊಬಿಡುತ್ತೆ ಆ ತರ ಆಗುತ್ತೆ ಈ ತರ ಆಗುತ್ತೆ ಅಂತಾರೆ. ಹೌದಾ? ಆಗಲ್ಲ ಅಂತ ಹೇಳ. ಮೊದಲನೇದಾಗಿ ನಾನು ಸಾಲ ಮಾಡಲ್ಲ ಅಂತ ಹೇಳು. ಕೂದ್ಲು ಈಗ ದಸರಾ ಹಬ್ಬ ಅಂತ ಮಾಡ್ತೀವಿ, ಕೂದ್ಲು ತೆಗೆಸ್ಬಿಟ್ಟು 5 ಮರಿ ಹೊಡಿಬೇಕು ದೇವ್ರಿಗೆ, ದುರ್ಗಾ ಚಾಮುಂಡೇಶ್ವರಿಗೆ ಅಂತಾರೆ. ದಯವಿಟ್ಟು ನನ್ಗೆ ಏನು ಅರ್ಥ ಆಗ್ಲಿಲ್ಲ, ನಾನು ಬೇಜಾರು. ದುಡ್ಡು ಇದೆಯಾ ಕತ್ತೆ? 2 ಲಕ್ಷ ಇದೆಯಾ ನಿನ್ ಹತ್ರ? ಇಲ್ಲ ಅವ್ರ ಹತ್ರ ದೇವ್ರನ್ನ. ಹಾಗಾದ್ರೆ ನಾನ್ ಸಾಲ ಮಾಡಲ್ಲ, ನಾನ್ ಮಾಡಲ್ಲ. ಅದೇನ್ ಮಾಡ್ತೀರಾ ಮಾಡ್ಕೋ ಹೋಗಿ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಡು. ನೀನು ನಿನ್ ಹೆಂಡತಿ ಇಬ್ರು ನಿಮಗ್ ಬೇಕಾದ್ರೆ ದುಡ್ಡು ಕೊಡ್ತೀನಿ. ನನಗೆ ಮರಿಗಿರಿ ಹೊಡೆಯೋದು ನನ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ನನಗೂ ಒಂಥರ ಫೀಲಿಂಗ್ ಆಗುತ್ತೆ. ಅದೇನೋ ನ್ಯಾಚುರಲ್ ಆಗಿ ನಡೆದ್ರೆ ನಡ್ಕೊಂಡೋಗ್ಲಿ, ಆದ್ರೆ ನನ್ನ ಮಗನ ಹೆಸರಲ್ಲಿ ಒಂದು ತುಂಬು ಜೀವ ಅಂತ ತೆಗಿಯೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಖಂಡಿತವಾಗಿ ಹೇಳ. ಅದೇನಾಗತ್ತೋ ಆಗೋಗ್ಲಿ ಕಣ. ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಟಗತ ಇರಪಿ. ನನ್ ಕತ್ ಮೇಲೆ ಕತ್ತಿ ಇಟ್ರು ನಾನ್ ಮಾತ್ರ ಕೆಟ್ಟ ಕೆಲಸ ಮಾಡಲ್ಲ ಅಂತ ಹೇಳು. ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಟಗತ ಇರಪಿ. ನಾನ್ ಒಳ್ಳೆ ಕೆಲಸ ಮಾಡಕ್ ಇಳಿದಿದ್ದೀನಿ ಅಂದ್ರೆ ನನ್ ಕತ್ ಮೇಲೆ ಕತ್ತಿ ಇಟ್ರು ನಾನ್ ಕೇಳೋದಿಲ್ಲ ಅಂತ ಹೇಳು. ಮತ್ತೆ ಆ ದೇವಿ ನಡೀರಿ, ಆ ದೇವಿ ಯಾರೋ, ನಾನೇ ಮಾತಾಡ್ತೀನಿ ತಾಯಿಗೆ. ನಾನು ಏನು ಬೇಕಾಗಿಲ್ಲ, ಒಂದು ಕತ್ತಿ ಬೇಕಷ್ಟೇ ಇದು ಕೂರ್ಲು ತೆಗಿಯೋದಕ್ಕೆ. ನಿಮ್ಗೆ 100 ರೂಪಾಯಿ ಜಾಗದಲ್ಲಿ 200 ರೂಪಾಯಿ ಕೊಡೋಣ, ಅನ್ನದಾನ ಮಾಡೋಣ ಬೇಕಾದ್ರೆ. ಆದ್ರೆ 2 ಲಕ್ಷ ಎಲ್ಲ ಖರ್ಚು ಮಾಡಲ್ಲ ಅಂತ ಹೇಳು. ನಾ ಹತ್ರ ಇರೋ ಅಷ್ಟು ದುಡ್ಡು ಮಾಡ್ತೀನಿ. ಆ ಪ್ರಾಣಿ ಹಿಂಸೆಗಳೆಲ್ಲ ನೀವು ಏನ್ ಮಾಡ್ತೀರ ನನಗ್ ಗೊತ್ತಿಲ್ಲ. ನಾನು ನನ್ ಮಗನ ಹೆಸರಲ್ಲಂತೂ ನಾನು ಮಾಡಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ ಹಂಗೆ ಅಂತ ಹೇಳಿ. ದೇವ್ರಿಗೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ಕೈಲಿ ಆಗಲ್ಲ ಅಂತ ಹೇಳಿ. ಈ ಮೂಢನಂಬಿಕೆಗಳಿಗೆ ಗೌರವ ಕೊಡ್ಬೇಡುವ ಕತ್ತೆ. ಹೌದು ಹೌದು ಹೌದು, ಅದಕ್ಕೆ ನಾನು ದೇವ್ರಿಗೆ ಹೋದಾಗ ನಾನು ಅದೇ ದೇವ್ರ ಹತ್ರ ಬೇಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ. ಅಮ್ಮ ತಾಯಿ ನನ್ನ ಹತ್ರ ಅಂತ ಅಷ್ಟು ಇದಿಲ್ಲ, ನನ್ನ ಮಗುನ ಹೆಸರು ಹೇಳ್ಕೊಂಡು ನಾನು ಒಂದು ಪ್ರಾಣಿನ ಬಲಿ ಕೊಟ್ಬಿಟ್ಟು ನಾನು ನನ್ನ ಮಗುನ ಚೆನ್ನಾಗಿ ಇಟ್ಕೊಳ್ಳೋ ಅಷ್ಟು ಅಂತ ತೀರಾ ಕೆಟ್ಟು ಯೋಚನೆ ನಾನು ಮಾಡ್ತಾ ಇಲ್ಲ ಅಂತಾನೆ ಬೇಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅವ್ರ ಹತ್ರ. ಆಯ್ತು, ನಿನ್ ಮನ್ಸಿಗೆ ಇಷ್ಟ ಇಲ್ದ ಮೇಲೆ ಮಾಡ್ಬೇಡ. ನಿನ್ ಮನ್ಸಿಗೆ ಇಷ್ಟ ಇದ್ಮೇಲೆ ಯಾರು ಮಾತು ನನಗೆ ಇನ್ನೊಂದು ನನಗೆ ಇನ್ನೊಂದು ನನ್ನ ಸಾಲ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಮಾಡೋಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಮಾಡಕ್ ಇಷ್ಟ ಇಲ್ಲ. ವೆರಿ ಗುಡ್ ಬಂಗಾರ್, ನಿನ್ನ ನಿಜವಾಗ್ಲೂ ಮಗು ತರ ನನ್ನ ಕಣ್ಣು ಕಾಣ್ತಾ ಇದೀಯ ನೀನು. ಬೇಷ್ ಅಂತ ಬೆನ್ನ ಮೇಲೆ ಹೊಡಿಬೇಕು ಅನ್ಸ್ತಾ ಇದೆ ಜೋರಾಗಿ. ದಯವಿಟ್ಟು ನಿಮ್ ಆಶೀರ್ವಾದ ಇರ್ಲಿ ಅವ್ರ ಹತ್ರ, ಇಲ್ಲಿಂದಾನೆ ನಾನು ನಿಮ್ಮನ್ನ ನೋಡಕಂತೂ ಆಗಲ್ಲ, ಅದೆಷ್ಟು ತುಂಬಾ ಕಷ್ಟ ನನ್ಗೆ ನಿಮ್ ನೋಡ್ಬೇಕು ಅಂದ್ರೆ, ಆದ್ರೆ ನಿಮ್ ಹತ್ರ ಮಾತಾಡ್ತಿರೋ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಆಯ್ತು ಬಂಗಾರ್, ಒಳ್ಳೇದಾಗಿ. ನೀನು ಈ ಮಾತಾಡಿದ್ಯಲ್ಲ, ಒಂದು 5 ಕುರಿ ಮರಿಗೆ ಒಳ್ಳೆ ಆಹಾರ ತಿನ್ಸ್ಬಿಟ್ಟು ಬಾ. ಆಯ್ತು ಆಯ್ತು ಅವ್ರ ಹತ್ರ, ಖಂಡಿತ. ತಪ್ಪಾಯ್ತಮ್ಮ, ಈ ರೀತಿ ಆಲೋಚನೆ ಬಂದ್ಬಿಟ್ಟಿದೆ ನಮ್ಮಲ್ಲಿ, ತಪ್ಪಾಯ್ತು. ಮತ್ತೆ ಇನ್ನೇನ್ ಹೇಳಿ ನಾನು ನಿಮ್ಗೆ, ಯಾರ ಆಹಾರ ಪದ್ಧತಿಗೂ ಅಹೋರಾತ್ರ ಅಗೇನೆಸ್ಟ್ ಇಲ್ವೋ, ಯಾರು ಏನ್ ತಿಂದ್ರು ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ನೋಡು, ತಿನ್ನದವ ಪೂಜಿಸುವ ತಿನ್ನದವನವನು, ನೀನು ಏನು ತಿನ್ನದೆ ಕೂತ್ಕೊಂಡ್ರೆ ಅವನು ಏನು ತಿನ್ನೋದಿಲ್ಲ ದೇವ್ರು. ನೀನು ಸಸ್ಯಾಹಾರ ತಿಂದು ಕೂತ್ಕೊಂಡ್ರೆ ಅವನು ಸಸ್ಯಾಹಾರ ತಿಂದೇ ಕೂತ್ಕೊಂಡ್ರೆ, ತಿನ್ನುವರ ನೈವೇದ್ಯ ತಿನ್ನುವವನವನು. ಅದೇ ಬೇಡ್ರ ಕಣ್ಣಪ್ಪ, ಜಿಂಕೆ ಮಾಂಸ ತಂದು ದೇವ್ರ ಮುಂದೆ ಇಟ್ರು, ಅದನ್ನು ಸ್ವೀಕರಿಸಿದ ಅವನು. ಅವನಿಗೆ ದೇವ್ರಿಗೆ ಭೇದ ಇಲ್ಲ ಇದೆಲ್ಲ, ಆದ್ರೆ ಆ ಮುಗ್ಧತೆ ಇರಬೇಕು. ಅದೇ ಬೇಡ್ರ ಕಣ್ಣಪ್ಪ ಕೊನೆಯಲ್ಲಿ ಅಯ್ಯೋ ತಾನು ತಪ್ಪು ಮಾಡಿದೆ ಅನ್ನೋ ಫೀಲಿಂಗು ಆಗುತ್ತೆ ಅವನಿಗೆ. ಅದ್ ಬುದ್ಧಿ ನೀವು ಬುದ್ಧಿ ಕೊಟ್ಟಿದಾರಲ್ಲ ನಿಮ್ಗೆ. ಕೊಂದವನು ತಿಂದಾಗ ಸತ್ತವನು ಅವನು. ನಾವು ಕೊಂದು ಬಿಟ್ಟು ಒಂದು ಪ್ರಾಣಿನ ತಿಂದ್ರೆ ಆ ಪ್ರಾಣಿನೇ ಅವನಾಗ್ಬಿಡ್ತಾನೆ.
ಸತ್ತವರು ಬಿಟ್ಟದ್ದು ತಿನ್ನುವವನವನೋ. ಅದೇ ಸತ್ತೋಗಿರೋರು ಏನ್ ಬಿಡ್ತಾರೆ ಹೇಳು, ದೇಹ ಬಿಡ್ತಾರೆ, ದೇಹನ ಹುಳುಗಳಾಗಿ ತಿಂತಾನವನು. ನೋವಿಲ್ಲದವನವ ನೋವ ಕೊಡಲಹುದೇ, ನೋವಿಲ್ಲ ಅವನಿಗೆ, ಆ ಪರಮೇಶ್ವರನಿಗೆ. ಅವನೇನಕ್ಕೆ ನೋವು ಕೊಡ್ತಾನೆ ನಮ್ಗೆ? ದೇವ್ರು ಕೊಟ್ಟ ನೋವು ಅಂತೀವಲ್ಲ, ಎಷ್ಟು ಮೂರ್ಖತನ. ಸಾವಿಲ್ಲದವನಂತೆ ಅವ ಕೊಲ್ಲಲಾರನು, ಅವನಿಗೆ ಸಾವಿಲ್ಲ, ಅವನು ನಮ್ಮನ್ನೇನ ಕೊಲ್ತಾನೆ, ನಾವೇ ಸಾಯೋದು ಪಾಪಿಗಳು. ಆದಿ ತಿರುಕನೂ ಅವನಂತೆ ಕೊಡುವುದಿಲ್ಲಿಂದ ಅವನೇ ಭಿಕ್ಷೆ ಎತ್ತುತ್ತಾ ಇದ್ದಾನೆ. ಅವನ ಹತ್ರ ಹೋಗಿ ನಾವು ಕೇಳ್ತೀವಿ ಅದು ಕೊಡು ಇದು ಕೊಡು ಅಂತ. ಬೂದಿ ಹಚ್ಚುವನು ಅವನಂತೆ ಕೆಡುವುದಿಲ್ಲಿಂದ, ಅವನು ಬೂದಿ ಹಚ್ತಾನಲ್ಲ, ಹಂಗೆ ನೀನೇನಾದ್ರೂ ಮೈಗೆ ಬೂದಿ ಹಚ್ಚಿದ್ರೆ ಯಾವ ಡಾಕ್ಟರ್ ಹತ್ರ ಹೋಗಲ್ಲ ಗೊತ್ತಾ ನಿನ್ಗೆ, ಅನಾರೋಗ್ಯ ಬರಲ್ಲ, ತಲೆನೋವು ಬರಲ್ಲ ವಿಭೂತಿ ಹಚ್ಚಿದ್ರೆ. ಇಂತ ಆ ಹಾಡು ಕೇಳಿದ್ಯಾ ಯಾವಾಗಾದ್ರು? ಇಲ್ಲ ಅವರಾದ್ರ ನಿಜವಾಗ್ಲೂ ನಾನು ಕೇಳಿಲ್ಲ. ನಾನು ತುಂಬಾ ಖುಷಿ ಆಯ್ತು, ಅದು ತುಂಬಾ ಖುಷಿ ಆಯ್ತು. ಯಾಕೋ ನೀನ್ ಹಂಗೆ ಮಗು ತರ ನೊಂದು ಮಾತಾಡ್ತಾ ಇದೀಯಾ, ನಗ್ತಾ ಮಾತಾಡೋ? ಇಲ್ಲ ಅವರ ನಿಮ್ ಮಾತು ಕೇಳ್ತಾ ಇದ್ರೆ ನನ್ಗೆ ಯಪ್ಪ ಒಂಥರ ಅದೊಂಥರ ವೈಬ್ರೇಷನ್, ನಾನು ಹೇಳಕ್ಕಾಗಲ್ಲ ಅದು, ನಾನು ಸುಮ್ಸುಮ್ನೆ ಏನೇನೋ ಹೇಳಕ್ಕಾಗಲ್ಲ. ನಾನು ಇವತ್ತು ನಿಜವಾಗ್ಲು ತುಂಬಾ ಸ್ಕೂಲ್ ಆಗಿ ತುಂಬಾ ಸಮಾಧಾನವಾಗಿ ಮಾತಾಡ್ತೀನಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅವ್ರ ಹತ್ರ. ಅದ್ ನೀವು ಓದಿಲ್ಲ ಅಂತೀರಾ, ಅವ್ರ ಹತ್ರ ದೇವ್ರ ಹತ್ರ ಏನಂತ ಬೇಡ್ಕೋಬಹುದು? ಹೆಂಗ್ ಬೇಡ್ಕೊಳಕ್ ಸಾಧ್ಯ ದೇವ್ರಿಗೆ ಅವ್ರ ಹತ್ರ? ಯಾಕೋ ಓದ್ದೇ ಇರೋರು ಬೇಡ್ಕೊಳಕ್ ಆಗಲ್ಲನಾ? ಏಯ್ ಜಕಣಾಚಾರಿ ಏನೋ ಓದಿದಾನೆ, ಇಂಜಿನಿಯರಿಂಗ್ ಓದಿದಾನೇನೋ, ಎಷ್ಟ್ ಚೆನ್ನಾಗಿದೆ. ಇವತ್ತಿಗೂ ಯಾವ ಇಂಜಿನಿಯರ್ ಅಮೆರಿಕನ್ ಇಂಜಿನಿಯರ್ ಕರ್ಕೊಂಬರ ಕಟ್ಟಣ ಕಟ್ಟಕ್ಕಾಗತ್ತೇನ ಬೇಲೂರು ಹಳೆ ಬಿಡಿ ದೇವಸ್ಥಾನ? ಇಲ್ಲ ಇಲ್ಲ ಆಗಲ್ಲ ಆಗಲ್ಲ. ಏನೋ ಓದು 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 ಅಂತಿರ್ತೀರಿ ನೀವು. ಅದೇ ನಮ್ಮಲ್ಲಿ ಇವತ್ತಿಗೂ ಶಿಲ್ಪಿಗಳಿದ್ದಾರೆ, ಬೇಕಾದ್ರೆ ಅದ್ದದ್ದೇ ದೇವಸ್ಥಾನ ಕಟ್ಟೋ ಶಕ್ತಿ ಇದೆ. ಹೌದು ಹಂಗೆ ಎಷ್ಟ್ ಇಂಜಿನಿಯರಿಂಗ್ ಆದ್ರೆ ಏನೋ ಜೇನ್ ಕಟ್ಟದಂಗ ಆಗಲ್ವಲ್ಲ, ಮೇಲಿಂದ ಕೆಳಗೆ ಮನೆ ಕಟ್ಟಕ್ಕೆ. ಅವರ ಹತ್ರ ಮನೆ ಪಕ್ಕ ಒಂದು ಜೇನ್ ಕಟ್ಟಿದೆ, ಅದೇನ್ ಮಾಡ್ಬೋದಾ? ಅವರ ಹತ್ರ ಬೇಡ ಅಲ್ಲ ಪಾಪ, ಪಾಪಿಷ್ಟ ಏನೋ ಎಲ್ಲ ಇಂತ ಪ್ರಶ್ನೆಗಳು ಕೇಳ್ತೀಯ? ಅಯ್ಯೋ ಇಲ್ಲ, ಅವರ ಹತ್ರ ನನ್ ಕಟ್ಟಿದ್ರೆ ಒಳ್ಳೆ ಲಕ್ಷಣ ಅಂತ ಅರ್ಥ. ಕಿಟಕಿ ಪಕ್ಕನೆ ಕಟ್ಟಿದೆ, ಸುತ್ತಮುತ್ತಲು ಪರಾಗ ಸ್ಪರ್ಶ ಚೆನ್ನಾಗಿದೆ ಅಂತ. ಜೇನು ಕಟ್ಟಿದೆ ಅಂದ್ರೆ ಸುತ್ತಮುತ್ತಲು ಹೂ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ ಅಂತ ಅರ್ಥ. ಜೇನು ಏನೋ ಜೇನನ್ನು ಮಾತ್ರ ಕದಡಬಾರ್ದು ಮಹಾ. ಇಲ್ಲ ಇಲ್ಲ, ನಾನ್ ಜೇನು ಉದ್ಯೋಗ ಮಾಡಕ್ಕೆ ಅಂತ ನೀವು ಹೇಳಿದ್ದ ಗ್ರೂಪ್ ಅಲ್ಲಿ ನಾನು ನಂಬರ್ ಹಾಕಿದೀನಿ, ನಾನು ಅದು ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ. ಅವ್ರ ಹತ್ರ ಮನೆ ಮನೆ ಮೇಲೆ ಜೇನು ಉದ್ಯೋಗ ಮಾಡ್ಬೇಕು, ಆವಾಗ ಬೆಂಗಳೂರು ಸಸ್ಯಶ್ಯಾಮಲವಾಗುತ್ತೆ. ಹೌದು, ಅದಕ್ಕೆ ನಾನು ಅದನ್ನ ಇದ್ ಮಾಡ್ತಾ ಇದ್ದೀನಿ. ನಾನು ಹಂಗ ಖಂಡಿತ ಜೇನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ, ನಾನು ತಿಳ್ಕೊಂಡಿದ್ದಷ್ಟೇ. ಒಂದ್ ಮನೆ ಪಕ್ಕ ಕಟ್ಟಿದೆ, ಕರೆಕ್ಟ್ ಕಿಟಕಿಗೆ ಕಟ್ಟಿದ್ದೆ, ಕಿಟಕಿ ತೆಗೆದ್ರೆ ಓಪನ್ ಆಗದ್ರೆ ಟೆಚ್, ಆದ್ರೆ ಇವತ್ತವರೆಗೂ ಒಂದು ತೊಂದರೆ ಕೊಟ್ಟಿಲ್ಲ. ಏನಾಗಲ್ಲ ಅಷ್ಟಕ್ಕೂ ಜೇನ್ ಕಚ್ಚಿಬಿಟ್ಟಿದೆ ಅಂತ ಏನ್ ಹೇಳ್ಕೊಡ್ಬಾರ್ದು ನಿಮ್ಗೆ ಅವೆಲ್ಲ. ಏನು ಆಗಲ್ಲ, ಇನ್ನು ನಮ್ ಬೋನ್ಸ್ ಅಲ್ಲಿರೋ ಕ್ಯಾಲ್ಸಿಯಂ ಒಂದೇ ಒಂದ್ ಜೇನ್ ಹುಳ ಕಚ್ಚಿದ್ರೆ ನಮ್ಗೆ ಇದು ಅಸ್ಥಿ ನೋವೇ ಹೊರಟೋಗುತ್ತೆ, ಬೋನ್ಸ್ ಅಲ್ಲಿರೋ ನೋವು ಹೊರಟೋಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಆರ್ಥೋ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ, ಇದು ಆರ್ಥರೈಟಿಸ್ ಎಲ್ಲ ದೂರ ಆಗುತ್ತೆ. ಒಂದು ಹತ್ತಾರು ಕಚ್ಚಿದ್ರೆ ಪ್ರಾಣ ಭಯ, ಅವೆಲ್ಲ ಸ್ವಲ್ಪ ಏನ್ ಕಚ್ಚೋದಿಲ್ಲ ಪಾಪ, ಅವು ಕಚ್ಚೋದಿಲ್ಲ. ಯಾಕಂದ್ರೆ ಕಚ್ಚಿದ್ರೆ ಅವು ಸಾಯುತ್ತಂತೆ, ಜೇನು ಹುಳಕ್ಕೆ ತನಗ್ ಗೊತ್ತು ತಾನು ಕಚ್ಚಿದ್ರೆ ಸತ್ತೋಗ್ತೀನಿ ಅಂತ, ಅದು ಎಮರ್ಜೆನ್ಸಿ ಇಟ್ಕೊಂಡಿರುತ್ತೆ, ಸೂಸೈಡ್ ಅಲ್ಲದು. ಓಕೆ, ಬೇರೆ ಬೇರೆ ಜೀವಿಗಳನ್ನ ಉಳಿಸಕ್ ಏನಾದ್ರೂ ಕಚ್ಚಬಹುದು ಅಂತ. ಹೌದು, ನಿನ್ನೆ ಅವನು ಆ ಬಾಟ್ನಿ ಎಷ್ಟ್ ಚೆನ್ನಾಗಿ ಹೇಳ್ದ ನೋಡ, ನಿನ್ ಕಾಲ್ ಮುಟ್ಬೇಕು ಅಂದೆ. ಅವನೇನ್ ಹೇಳ್ದ, ಯಾವ್ದಾದ್ರು ಒಂದು ಜೀವ ಸಂಕುಲವನ್ನ ತೆಗೆದು ಬಿಟ್ರೆ ದೇವರು ತೆಗಿ ಅಂತ ಹೇಳಿದ್ರೆ ಯಾವ್ದನ್ನ ತೆಗಿತೀವಿ ಅಂದ್ರೆ ಮನುಷ್ಯನನ್ನೇ ತೆಗಿತೀನಿ ಅಂದ ಅವನು. ಎಂತ ಮಾತದು, ಹೌದೌದು. ನಿಜವಾಗ್ಲು ಈ ಪ್ರಪಂಚದಲ್ಲಿ ಈಗ ಜಾಸ್ತಿ ಕೆಟ್ಟದ ಬಯಸ್ತಿರೋದು, ಕೆಟ್ಟದ್ ಮಾಡ್ತಿರೋದೇ ಆ ವ್ಯಕ್ತಿ ಮನುಷ್ಯ ಅನ್ನೋ ಒಂದು ಜೀವಿ. ಅದ್ರಲ್ಲಿ ಏನು ನಿಮ್ ಕೋಪ ಬರ್ಲಿಲ್ವಾ? ಏನಪ್ಪಾ ಹಿಂಗ್ ಮಾತಾಡಿದಾರೆ ಅವ್ನು? ಅಯ್ಯೋ, ಅವ್ರ ಹತ್ರ ನನಗೆ ತುಂಬಾ ಅದ್ ಖುಷಿಯಾಗಿ ಆ ವಿಡಿಯೋ ಆಡಿಯೋ ಕೇಳಿಸ್ಕೊಂಡೆ ನಾನು ಕಾಲ್ ಮಾಡಿದ್ದು. ಅವ್ರ ಹತ್ರ ನಿಮ್ಗೆ ಯಪ್ಪ ನೀವೊಬ್ರು ಲೆಕ್ಚರ್ಗೆ ನೀವು ಕ್ವಶನ್ ಕೇಳ್ತೀರಾ, ಲೆಕ್ಚರ್ ಪಾಪ ಅವರು ಗಾಬರಿ ಆಗಿದ್ರು ಕರೆಕ್ಟ್, ಆದ್ರೆ ಅವ್ರು ಒಂದ್ ಕ್ಷಣ ಯೋಚನೆ ಮಾಡ್ತಾರೆ. ಅವ್ರ ಹತ್ರ ನೀವು ಲೆಕ್ಚರ್ಗೆ ಆ ಕ್ವಶನ್ ಗಳು ಕೇಳುವಾಗ ನೀವೇನ್ ಓದಿದ್ದೀರಾ, ನೀವೇನ್ ತಿಳ್ಕೊಂಡಿದ್ದೀರಾ? ಅಯ್ಯಪ್ಪ ದೇವ್ರೆ, ಇಲ್ಲ ಅವ್ರ ಹತ್ರ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವೇನೇ ಅನ್ಕೋಬಹುದು, ನಾನು ಆತರ ನೀವು ಸಾಮಾನ್ಯ ವ್ಯಕ್ತಿ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಯ್ಯೋ ನೀವೇನೋ ಮಾಡ್ತೀಯ, ಇಡ್ತೀನೋ ಫೋನ್, ಜಾಸ್ತಿ ಆಯ್ತು ನಿಂದು. ಇಲ್ಲ, ತುಂಬಾ ಧನ್ಯವಾದ ಅವ್ರ ಹತ್ರ. ವಿಜಯ್ ಸರ್ ಇಷ್ಟ ಆಯ್ತಾನೆ ಎಲ್ಲಾರ್ಗೋ? ಖಂಡಿತ ಖಂಡಿತ, ಎಲ್ರಿಗೂ ಇಷ್ಟ ಆಯ್ತು ಅವ್ರ ಹತ್ರ, ಎಲ್ರು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಟೀಮ್ಗೆಲ್ಲ ಕೇಳಿದೀನಿ, ಒಂದ್ ಸತಿ ಹೇಳಿದ್ರೆ ಹೆಸರು ಕೊನೆವರೆಗೂ ಮರೆಯಲ್ಲ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅವರು.
ಅನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು ಕೊಂದವನು ತಿಂದಾಗ ಸತ್ತವನು ಅವನು ಕೊಂದವನು ತಿಂದಾಗ ಸತ್ತವನು ಅವನು ಸತ್ತವರು ಬಿಟ್ಟದ್ದು ತಿನ್ನುವನವನು ನೋವಿಲ್ಲದವನವ ನೋವ ಕೊಡಲಗುದೇ ಸಾವಿಲ್ಲದವನಂತೆ ಅವ ಕೊಲ್ಲಲಾರನು ನೋವಿಲ್ಲದವನವ ನೋವ ಕೊಡಲಗುದೇ ಸಾವಿಲ್ಲದವನಂತೆ ಅವ ಕೊಲ್ಲಲಾರನು ಆದಿತಿರುಕನು ಅವನಂತೆ ಕೊಡುವುದೆಲ್ಲಿಂದ ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ನಾಕೈದು ಸೇರಿಸಿ ನಾಕೈದು ಸೇರಿಸಿ ನಕ್ಕು ನಗಿಸುವನು ನಾಕೈದು ಸೇರಿಸಿ ನಕ್ಕು ನಗಿಸುವನು ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ನಾಕೈದು ಸೇರಿಸಿ ನಕ್ಕು ನಗಿಸುವನು